ಪ್ರಧಾನಿ ಅವರನ್ನು ರಾಜ್ಯಪಾಲ ರಾಮನಾಯಕ್, ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ಸ್ವಾಗತಿಸಿದರು. ವಿಮಾನ ನಿಲ್ದಾಣದಲ್ಲಿ ಪ್ರಧಾನಿ ದಿವ್ಯಾಂಗರ ಜೊತೆ ಸಂವಾದ ನಡೆಸಿದರು. ಪ್ರಧಾನಮಂತ್ರಿ ಅವರು ಗುರು ರವಿದಾಸ್ ಜನ್ಮಸ್ಥಳ ಗೋವರ್ಧನ್ಪುರಿಗೆ ಭೇಟಿ ನೀಡಿ ನಮನ ಸಲ್ಲಿಸಿದರು. ನಂತರ ಆ ಸ್ಥಳದ ಅಭಿವೃದ್ಧಿ ಯೋಜನೆಗಳಿಗೆ ಚಾಲನೆ ನೀಡಿದರು. ನಂತರ ನಡೆದ ಕಾರ್ಯಕ್ರಮದಲ್ಲಿ ಪ್ರಧಾನಿ ನರೇಂದ್ರ ಮೋದಿ, ರಾಜ್ಯಪಾಲ ರಾಮನಾಯಕ್, ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಮತ್ತಿತರರು ಭಾಗವಹಿಸಿದ್ದಾರೆ. ಪುಲ್ವಾಮಾ ಉಗ್ರರ ದಾಳಿ ಮಾತುಕತೆಯ ಕಾಲ ಮುಗಿದಿದೆ ಎಂಬುದನ್ನು ತೋರಿಸುತ್ತದೆ. ಇನ್ನೇನಿದ್ದರೂ ಭಯೋತ್ಪಾದನೆ ಮತ್ತು ಅದನ್ನು ಬೆಂಬಲಿಸುತ್ತಿರುವವರ ವಿರುದ್ಧ ಜಂಟಿಯಾಗಿ ಹೋರಾಡಲು ಇಡೀ ವಿಶ್ವ ಒಗ್ಗೂಡಬೇಕಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ದೆಹಲಿಯಲ್ಲಿ ನಿನ್ನೆ ಅರ್ಜೆಂಟೀನಾ ಅಧ್ಯಕ್ಷ ಮಾರಿಷಿಯೋ ಮಾಕ್ರಿ ಜೊತೆ ದ್ವಿಪಕ್ಷೀಯ ಮಾತುಕತೆ ನಡೆಸಿದ ನಂತರ ಬಿಡುಗಡೆ ಮಾಡಲಾದ ಜಂಟಿ ಹೇಳಿಕೆಯಲ್ಲಿ ಪ್ರಧಾನಿ ಭಯೋತ್ಪಾದನೆ ಜಾಗತಿಕ ಶಾಂತಿ ಮತ್ತು ಸ್ಥಿರತೆಗೆ ದೊಡ್ಡ ಅಪಾಯವಾಗಿದೆ ಎಂದಿದ್ದಾರೆ. ಪವರ್ ಹೌಸ್ ಹೈ ಭಾರತ ಅಪನೆ ಫುಡ್ ಸೆಕ್ಯೂರಿಟಿ ಕೆ ಲಿಯೆ ಇಸೆ ಏಕ್ ಮಹತ್ವಪೂರ್ಣ ಭಾಗಿದಾರ ಕೆ ರೂಪ ಮೇ ದೇಖ್ತಾ ಹೈ. ಆಜ್ ಹಮಾರೆ ಬೀಚ್ ಹುಯೆ ಏಗ್ರೋ ಇಂಡಸ್ಟ್ರಿಯಲ್ ಕೋಪರೇಷನ್ ಕಿ ಕಾರ್ಯ ಯೋಜನಾ ಇಸ್ ದಿಶಾ ಮೇ ಏಕ್ ಮಹತ್ವಪೂರ್ಣ ಕದಮ ಹೈ. ICT ಕ್ಷೇತ್ರ ವಿಶೇಷಕರ್ ಜೆಮ್ ಯಾನಿ ಜನಧನ್ ಆಧಾರ್ ಮೊಬೈಲ್ ಟ್ರಿನಿಟಿ ತಥಾ ಡಿಜಿಟಲ್ ಪೇಮೆಂಟ್ ಇನ್ಫ್ರಾಸ್ಟ್ರಕ್ಚರ್ ಮೇ ಭಾರತ ಕಿ ಸಫಲತಾ ಹಮ್ ಅರ್ಜೆಂಟೀನಾ ಕೆ ಸಾಥ್ ಸಾಝಾ ಕರ್ನೆ ಕೆ ಲಿಯೆ ತಯಾರ್ ಹೈ. ಅರ್ಜೆಂಟೀನಾ ಅಧ್ಯಕ್ಷರು ಸಹ ಪುಲ್ವಾಮಾ ದಾಳಿಯನ್ನು ಬಲವಾಗಿ ಖಂಡಿಸಿದರು. ಬೆಂಗಳೂರಿನ ಯಲಹಂಕದ ವಾಯುನೆಲೆಯಲ್ಲಿ ನಾಳೆಯಿಂದ 4 ದಿನಗಳ ಕಾಲ ನಡೆಯಲಿರುವ ಏರೋ ಇಂಡಿಯಾ 2019 ವೈಮಾನಿಕ ಪ್ರದರ್ಶನಕ್ಕೆ ಕ್ಷಣಗಣನೆ ಆರಂಭವಾಗಿದೆ. ಈ ಕುರಿತು ಒಂದು ವರದಿ. ಪ್ರತಿ ವರ್ಷದಂತೆ ಈ ವರ್ಷವೂ ಬಾನಂಗಳದಲ್ಲಿ ಲೋಹದ ಹಕ್ಕಿಗಳ ಹಾರಾಟ, ದೇಶ ವಿದೇಶದ ವೈಶಿಷ್ಟ್ಯಪೂರ್ಣ ವಿಮಾನಗಳ ವಿಭಿನ್ನ ಪ್ರದರ್ಶನಕ್ಕೆ ಬೆಂಗಳೂರಿನ ಯಲಹಂಕ ವಾಯುನೆಲೆ ಸಂಪೂರ್ಣ ಸಜ್ಜಾಗಿದೆ. ಈ ಬಾರಿ ವೈಮಾನಿಕ ಪ್ರದರ್ಶನದ ಪ್ರಮುಖ ಆಕರ್ಷಣೆ ರಫೇಲ್ನ ಫ್ರೆಂಚ್ ಏರ್ಫೋರ್ಸ್ 1 ಸಿಂಗಲ್ ಸೀಟ್ ರಫೇಲ್ ಸಿ ಮತ್ತು 2 ಸೀಟ್ ರಫೇಲ್ ಬಿ 3 ಯುದ್ಧ ವಿಮಾನಗಳು ಪ್ರದರ್ಶನದಲ್ಲಿ ತನ್ನ ಶಕ್ತಿ ತೋರ್ಪಡಿಸಲಿದೆ. ವೈಮಾನಿಕ ಪ್ರದರ್ಶನದ ಹಿನ್ನೆಲೆಯಲ್ಲಿ ಯಲಹಂಕ ವಾಯುನೆಲೆಯಲ್ಲಿ ಯುದ್ಧ ವಿಮಾನಗಳ ತಯಾರಿಕಾ ಉತ್ಪನ್ನಗಳು, ಏರೋಸ್ಪೇಸ್ನ ಬಿಡಿಭಾಗಗಳ ವಸ್ತು ಪ್ರದರ್ಶನ, ವಿಚಾರ ಸಂಕಿರಣ ಸಹ ನಡೆಯಲಿದ್ದು ಮೇಕ್ ಇನ್ ಇಂಡಿಯಾ ಅಭಿಯಾನಕ್ಕೆ ವೇದಿಕೆ ಕಲ್ಪಿಸಲಿದೆ. ದೇಶ ವಿದೇಶದ ಏರೋಸ್ಪೇಸ್ ವಿಜ್ಞಾನಿಗಳು, ಗಣ್ಯರು, ವಿದ್ಯಾರ್ಥಿಗಳು ಪ್ರದರ್ಶನಕ್ಕೆ ಆಗಮಿಸಲಿದ್ದಾರೆ. ಪ್ರದರ್ಶನದ ಹಿನ್ನೆಲೆಯಲ್ಲಿ ಸುತ್ತಮುತ್ತಲಿನ 2 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಬಿಗಿ ಪೊಲೀಸ್ ಭದ್ರತೆ ನಿಯೋಜಿಸಲಾಗಿದೆ. ವೈಮಾನಿಕ ಪ್ರದರ್ಶನದ ಹಿನ್ನೆಲೆಯಲ್ಲಿ ಇಂದಿನಿಂದ ಯುದ್ಧ ವಿಮಾನಗಳ ತಾಲೀಮು ಆರಂಭವಾಗಿದ್ದು ಲೋಹದ ಹಕ್ಕಿಗಳ ಹಾರಾಟ ನೋಡುಗರನ್ನು ನೆಬ್ಬೆರಗಾಗಿಸಿದೆ. ಸಾರಂಗ್ ಹೆಲಿಕಾಪ್ಟರ್, ಸೂರ್ಯಕಿರಣ್ ವಿಮಾನಗಳು ಬಾನಂಗಳದಲ್ಲಿ ಚಮತ್ಕಾರ ತೋರಿದವು. ಮೊದಲ ಬಾರಿಗೆ ಜಕ್ಕೂರಿನ ವಾಯುನೆಲೆಯಲ್ಲಿ ಇಂದು ಡ್ರೋನ್ ಹಾರಾಟ ಸ್ಪರ್ಧೆ ಆಯೋಜಿಸಲಾಗಿತ್ತು. ವಿವಿಧ ದೇಶಗಳ ಯುದ್ಧ ಹಾಗೂ ನಾಗರಿಕ ಡ್ರೋನ್ಗಳು ಪಾಲ್ಗೊಂಡು ತಮ್ಮ ಸಾಮರ್ಥ್ಯವನ್ನು ಪ್ರದರ್ಶಿಸಿದವು. ಫಾರ್ಮೇಷನ್ ಫ್ಲೈಯಿಂಗ್, ಪೇಲೋಡ್ ಡ್ರಾಪ್ ಚಾಲೆಂಜ್, ಸರ್ವೆಲೆನ್ಸ್ ಚಾಲೆಂಜ್ ಎಂಬ 3 ಸ್ಪರ್ಧೆಗಳು ಪ್ರೇಕ್ಷಕರ ಗಮನ ಸೆಳೆದವು. ಶತ್ರುಗಳ ಮೇಲೆ ದಾಳಿ ನಡೆಸಲು ಉಗ್ರರ ತಾಣ ಪತ್ತೆ, ಶೋಧ ಕಾರ್ಯ, ನೈಸರ್ಗಿಕ ವಿಕೋಪ ಸೇರಿದಂತೆ ಹಲವು ಕಾರ್ಯಗಳಿಗೆ ಡ್ರೋನ್ ಬಳಸಲಾಗುತ್ತಿದೆ. ಒಟ್ಟಾರೆ ಲಕ್ಷಾಂತರ ಪ್ರೇಕ್ಷಕರನ್ನು ಸೆಳೆಯಲಿರುವ ವೈಮಾನಿಕ ಪ್ರದರ್ಶನದಲ್ಲಿ ಈ ಬಾರಿ ರಫೇಲ್ ಯುದ್ಧ ವಿಮಾನ ಅತ್ಯಾಕರ್ಷಕ ಕೇಂದ್ರ ಬಿಂದುವಾಗಿದ್ದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತ ತನ್ನ ವೈಮಾನಿಕ ಶಕ್ತಿ ಪ್ರದರ್ಶಿಸಲಿದೆ. ತಿರುಮಕೂಡಲು ನರಸೀಪುರದ ತ್ರಿವೇಣಿ ಸಂಗಮದಲ್ಲಿ ನಡೆಯುತ್ತಿರುವ 11ನೇ ಮಹಾಕುಂಭಮೇಳದಲ್ಲಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ನಿನ್ನೆ ಭಾಗಿಯಾಗಿ ಗಂಗಾಪೂಜೆ, ದೀಪಾರತಿ ನೆರವೇರಿಸಿದರು. ಸಚಿವರಾದ ಸಾರಾ ಮಹೇಶ್, ಜಿಟಿ ದೇವೇಗೌಡ, ಶಾಸಕಿ ಅನಿತಾ ಕುಮಾರಸ್ವಾಮಿ, ಸುತ್ತೂರು ಮಠದ ಶಿವರಾತ್ರಿ ದೇಶಿಕೇಂದ್ರ ಸ್ವಾಮೀಜಿ, ಆದಿಚುಂಚನಗಿರಿ ಮಠದ ನಿರ್ಮಲಾನಂದನಾಥ ಸ್ವಾಮೀಜಿ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು. ಈ
ಬಳಿಕ ಸುದ್ದಿಗಾರರೊಂದಿಗೆ ಎಚ್ಡಿ ಕುಮಾರಸ್ವಾಮಿ, ಈ ಪುಣ್ಯಕ್ಷೇತ್ರದ ಅಭಿವೃದ್ಧಿ ಕಾರ್ಯಗಳಿಗೆ ಸರ್ಕಾರ ಬದ್ಧವಾಗಿದೆ, ಮುಂದಿನ ದಿನಗಳಲ್ಲಿ ದಕ್ಷಿಣ ಭಾರತದ ಪ್ರಮುಖ ಕುಂಭಮೇಳವಾಗಿ ಆಚರಣೆ ಮಾಡಲಾಗುವುದು ಎಂದರು. ಪ್ರಕೃತಿ ಸಹಕಾರ ನೀಡಿ ಉತ್ತಮ ಮಳೆ ಬೆಳೆಯಾದರೆ ರೈತರು ನೆಮ್ಮದಿಯಿಂದ ಬದುಕಬಹುದು, ಹೆಚ್ಚು ಮಳೆಯಾದರೆ ಕಾವೇರಿ ನದಿಯ ನೀರು ಹಂಚಿಕೆಯಲ್ಲಿ ಕರ್ನಾಟಕ ಮತ್ತು ತಮಿಳುನಾಡು ರಾಜ್ಯಗಳ ನಡುವೆ ಯಾವುದೇ ತೊಂದರೆಯಾಗುವುದಿಲ್ಲ ಎಂದು ಮುಖ್ಯಮಂತ್ರಿ ವಿಶ್ವಾಸ ವ್ಯಕ್ತಪಡಿಸಿದರು. ನೆಮ್ಮದಿಯಿಂದ ಬದುಕಬೇಕು, ಯಾವುದೇ ರೀತಿಯ ತಮಿಳುನಾಡಿನ ನಮ್ಮ ರಾಜ್ಯದ ನಡುವೆ ಇರತಕ್ಕಂಥ ಒಂದು ಕಾವೇರಿ ನದಿಯ ನೀರಿನ ಹಂಚಿಕೆಯಲ್ಲಿರ್ತಕ್ಕಂಥ ಭಿನ್ನಾಭಿಪ್ರಾಯಗಳಿಗೆ ಪ್ರಕೃತಿ ನಮಗೆ ಸಹಕಾರ ಕೊಟ್ಟಾಗ ಏನೂ ಸಮಸ್ಯೆ ಇಲ್ಲ. ಕಳೆದ ವರ್ಷ ನಮ್ಮ ರೈತರು ಉತ್ತಮವಾದಂಥ ಒಂದು ಭತ್ತದ ಬೆಳೆಯನ್ನು ಬೆಳೆಯಲಿಕ್ಕೆ ಅನುಕೂಲ ಆಗಿದೆ. ಈ ಬಾರಿ ಕೆಲವು ಭಾಗದಲ್ಲಿ ನಮ್ಮ ರೈತರು ಎರಡು ಬೆಳೆಯನ್ನು ಬೆಳೀತಕ್ಕಂಥ ರೀತಿಯಲ್ಲಿ ಆ ಕಾವೇರಿ ಮತ್ತು ನಮಗೆ ಎಲ್ಲ ರೀತಿಯ ಒಂದು ಸಹಕಾರವನ್ನು ರೈತ ಸಮುದಾಯಕ್ಕೆ ನೀಡಲಿ ಅಂತಕ್ಕಂಥ ಪ್ರಾರ್ಥನೆ ಮಾಡಿದ್ದೇನೆ. ಶಾಲಾ ಮಕ್ಕಳ ಪರಿಣಾಮಕಾರಿ ಕಲಿಕೆಗೆ ಗುಣಾತ್ಮಕ ಶಿಕ್ಷಣ ಒದಗಿಸುವ ಉದ್ದೇಶದಿಂದ ಚಿಕ್ಕಬಳ್ಳಾಪುರ ಜಿಲ್ಲಾ ವ್ಯಾಪ್ತಿಯಲ್ಲಿ 91 ಸರ್ಕಾರಿ ಪ್ರೌಢಶಾಲೆಗಳಿಗೆ 101 ಮೊಬೈಲ್ ಪ್ರೊಜೆಕ್ಟರ್ಗಳನ್ನು ವಿತರಿಸುವ ಕಾರ್ಯಕ್ರಮ ನಿನ್ನೆ ಜರುಗಿತು. ಕೃಷಿ ಸಚಿವ ಎನ್ ಎಚ್ ಶಿವಶಂಕರ ರೆಡ್ಡಿ, ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಎಚ್ ವಿ ಮಂಜುನಾಥ್, ಜಿಲ್ಲಾಧಿಕಾರಿ ಅನಿರುದ್ಧ ಶ್ರವಣ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಎನ್ ಎಚ್ ಶಿವಶಂಕರ ರೆಡ್ಡಿ, ರಾಜ್ಯದಲ್ಲಿ ತಲೆದೋರಿರುವ ಬರ ಪರಿಸ್ಥಿತಿ ನಿರ್ವಹಣೆಗೆ ರಾಜ್ಯ ಸರ್ಕಾರ ಹಲವಾರು ಕ್ರಮಗಳನ್ನು ಕೈಗೊಂಡಿದೆ ಎಂದರು. ವಿತ್ತ ಸಚಿವ ಅರುಣ್ ಜೇಟ್ಲಿ ಹಾಗೂ ಆರ್ಬಿಐ ಗವರ್ನರ್ ಶಕ್ತಿಕಾಂತ್ ದಾಸ್ ನವದೆಹಲಿಯಲ್ಲಿ ನಿನ್ನೆ ಬ್ಯಾಂಕುಗಳ ಮುಖ್ಯಸ್ಥರೊಂದಿಗೆ ಬಜೆಟ್ ನಂತರದ ಸಮಾಲೋಚನೆ ನಡೆಸಿದರು. ನಂತರ ಮಾತನಾಡಿದ ಅರುಣ್ ಜೇಟ್ಲಿ, ಸಾಮಾನ್ಯ ಜನರ ಅಗತ್ಯಗಳನ್ನು ಪೂರೈಸಲು ಸಹಾಯಕವಾಗುವಂತೆ ಬ್ಯಾಂಕುಗಳು ಇನ್ನಷ್ಟು ಸದೃಢವಾಗಿ ಬೆಳೆಯಬೇಕು, ಬ್ಯಾಂಕಿಂಗ್ ವಲಯದ ಅಭಿವೃದ್ಧಿಯಿಂದಾಗಿ ದೇಶದ ಆರ್ಥಿಕ ಪ್ರಗತಿಗೆ ಇನ್ನಷ್ಟು ಒತ್ತು ಸಿಗಲಿದೆ ಎಂದು ಹೇಳಿದರು. ಕಳೆದ 5 ವರ್ಷಗಳಿಂದೀಚೆಗೆ ಸರ್ಕಾರ ಕೈಗೊಂಡ ಹಲವು ದಿಟ್ಟ ನಿರ್ಧಾರಗಳಿಂದಾಗಿ ಆದಾಯ ಗಳಿಕೆಯಲ್ಲಿ ಹೆಚ್ಚಿನ ಪ್ರಗತಿ ಸಾಧಿಸಲಾಗಿದೆ ಎಂದರು. The Central Board of the Reserve Bank of India on Monday. In his address, he broadly outlined the various reforms and policy measures taken by the government over the last 4 years and the effects thereof. RBI Governor Shaktikanta Das told the media that he will fewer and mega banks which are strong because in every sense from borrowing rates to optimum utilization, the economies of scale as far as banking sector are concerned are of great help. ಟ್ರಾನ್ಸ್ಮಿಷನ್ ಆಫ್ ಶಕ್ತಿಕಾಂತ್ ದಾಸ್, ಬ್ಯಾಂಕುಗಳ ಬಡ್ಡಿದರ ಕಡಿತದಿಂದಾಗಿ ಹಲವು ಬದಲಾವಣೆಗಳಾಗುತ್ತಿದ್ದು ಆರ್ಬಿಐ ಇದೇ 21ರಂದು ಮುಂಬೈನಲ್ಲಿ ಖಾಸಗಿ ಹಾಗೂ ಸಾರ್ವಜನಿಕ ವಲಯದ ಬ್ಯಾಂಕುಗಳ ಮುಖ್ಯಸ್ಥರು ಹಾಗೂ ಸಿಇಒಗಳ ಜೊತೆ ಸಭೆ ನಡೆಸಲಿದೆ ಎಂದು ಹೇಳಿದರು. ಹ್ಯಾವಿಂಗ್ ಅನ್ ಇಂಟರಾಕ್ಷನ್ ವಿತ್ ದ ಸಿಇಒಸ್ ಅಂಡ್ ಎಂಡಿಸ್ ಆಫ್ ದ ವೇರಿಯಸ್ ಬ್ಯಾಂಕ್ಸ್ ಬೋತ್ ಪಬ್ಲಿಕ್ ಅಂಡ್ ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್ಸ್ ಅಂಡ್ ದಟ್ ಈಸ್ ನೌ ಶೆಡ್ಯೂಲ್ಡ್ ಟು ಬಿ ಹೆಲ್ಡ್ ಆನ್ ದ 21st of this month. The Reserve Bank on Monday said it. ಇದೇ ವೇಳೆ 2018ರ ಡಿಸೆಂಬರ್ 31ಕ್ಕೆ ಕೊನೆಗೊಂಡ ಅರ್ಧ ಹಣಕಾಸು ವರ್ಷದಲ್ಲಿ ಮಧ್ಯಂತರ ಹೆಚ್ಚುವರಿ ಬಂಡವಾಳ 28,000 ಕೋಟಿ ರೂಪಾಯಿಗಳನ್ನು ಕೇಂದ್ರ ಸರ್ಕಾರಕ್ಕೆ ಪುನಃ ಹಿಂದಿರುಗಿಸಲಾಗುತ್ತಿದೆ ಎಂದು ಆರ್ಬಿಐ ಪ್ರಕಟಿಸಿದೆ. ಮುಂಬರುವ ಲೋಕಸಭಾ ಚುನಾವಣೆಗೆ ಮಹಾರಾಷ್ಟ್ರದಲ್ಲಿ ಬಿಜೆಪಿ ಮತ್ತು ಶಿವಸೇನೆ ಸ್ಥಾನ ಹೊಂದಾಣಿಕೆ ಮಾಡಿಕೊಂಡಿವೆ. ಮುಂಬೈನಲ್ಲಿ ನಿನ್ನೆ ವಿಸ್ತೃತ ಚರ್ಚೆಯ ನಂತರ ಉಭಯ ಪಕ್ಷಗಳು ಒಪ್ಪಂದಕ್ಕೆ ನಿರ್ಧರಿಸಿವೆ. ಸಭೆಯ ನಂತರ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ, ಎನ್ಡಿಎ ಒಕ್ಕೂಟದಲ್ಲಿ ಶಿವಸೇನೆ ಕಳೆದ 5 ವರ್ಷಗಳ ಕಾಲ ಪಾಲುದಾರ ಪಕ್ಷವಾಗಿ ಕಾರ್ಯನಿರ್ವಹಿಸಿದೆ, 25 ವರ್ಷಗಳಿಂದ ಎರಡೂ ಪಕ್ಷಗಳು ಹೊಂದಾಣಿಕೆ ಮಾಡಿಕೊಂಡು ಚುನಾವಣೆಗಳನ್ನು ಎದುರಿಸಿವೆ ಎಂದರು. 2019ರ ಲೋಕಸಭಾ ಚುನಾವಣೆಯಲ್ಲಿ ಮಹಾರಾಷ್ಟ್ರದಲ್ಲಿ ಬಿಜೆಪಿ 25 ಸ್ಥಾನಗಳಲ್ಲಿ ಹಾಗೂ ಶಿವಸೇನೆ 23 ಸ್ಥಾನಗಳಲ್ಲಿ ಸ್ಪರ್ಧಿಸಲಿವೆ ಎಂದು ಹೇಳಿದರು. ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಮತ್ತು ಶಿವಸೇನೆ ಜಂಟಿಯಾಗಿ ಪ್ರಚಾರ ಮಾಡುವುದಾಗಿ ಹೇಳಿದರು. ಶಿವಸೇನಾ ಮುಖ್ಯಸ್ಥ ಉದ್ಧವ್ ಠಾಕ್ರೆ ಮಹಾರಾಷ್ಟ್ರದಲ್ಲಿ ಬಿಜೆಪಿ ಜೊತೆ ಉತ್ತಮ ಬಾಂಧವ್ಯ ಹೊಂದಿದ್ದು ಒಟ್ಟಾಗಿ ಚುನಾವಣೆ ಎದುರಿಸಲು ಪಕ್ಷ ಸಮ್ಮತಿಸಿದೆ ಎಂದರು. ಸೈಬರ್ ಅಪರಾಧಗಳು ಸಾಂಪ್ರದಾಯಿಕ ಪೊಲೀಸ್ ಪದ್ಧತಿಗೆ ದೊಡ್ಡ ಸವಾಲಾಗಿದ್ದು ಸೈಬರ್ ಜಗತ್ತಿನ ಅಪರಾಧಗಳನ್ನು ಹತ್ತಿಕ್ಕಲು ಪೊಲೀಸರು ತಮ್ಮ ಕೌಶಲ್ಯ ವೃದ್ಧಿಸಿಕೊಳ್ಳುವ ಅಗತ್ಯವಿದೆ ಎಂದು ಕೇಂದ್ರ ಗೃಹ ಸಚಿವ ರಾಜನಾಥ್ ಸಿಂಗ್ ಹೇಳಿದ್ದಾರೆ. ಅವರು ದೆಹಲಿಯಲ್ಲಿ ನಿನ್ನೆ ಸೈಬರ್ ನಿಯಂತ್ರಣ ಜಾಗೃತಿ ಮತ್ತು ಶೋಧ ಕೇಂದ್ರ ಸೈಪ್ಯಾಡ್ ಉದ್ಘಾಟಿಸಿ ಮಾತನಾಡಿ, ಈ ಕೇಂದ್ರ ಕ್ರಿಪ್ಟೋಕರೆನ್ಸಿ ವಂಚನೆ ಮತ್ತು ತಂತ್ರಜ್ಞಾನ ಆಧಾರಿತ ಅಂತಾರಾಷ್ಟ್ರೀಯ ವಂಚನೆಗಳನ್ನು ಪತ್ತೆ ಹಚ್ಚಲು ನೆರವಾಗಲಿದೆ ಎಂದರು. ಅಂತರ್ಜಾಲ ಸಾಮಾಜಿಕ ಮಾಧ್ಯಮದ ಬೆಳವಣಿಗೆಗೆ ನೆರವು ನೀಡುತ್ತಿದೆ,
ಅದೇ ಅಂತರ್ಜಾಲದ ಮೂಲಕ ನಡೆಯುವ ಆನ್ಲೈನ್ ಬ್ಯಾಂಕಿಂಗ್ ಹಾಗೂ ಶಾಪಿಂಗ್ಗಳಲ್ಲಿ ವಂಚನೆ ಪ್ರಕರಣಗಳು ಸಹ ನಡೆಯುತ್ತಿವೆ. ಅವುಗಳನ್ನು ಹತ್ತಿಕ್ಕಲು ಸಾಂಸ್ಥಿಕ ಕಾರ್ಯತಂತ್ರವನ್ನು ಅಭಿವೃದ್ಧಿಪಡಿಸಬೇಕಾಗಿದೆ ಎಂದರು. ಇಂದು ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿ. ಇದರ ಅಂಗವಾಗಿ ದೇಶದ ಎಲ್ಲೆಡೆ ಹಾಗೂ ರಾಜ್ಯದಲ್ಲಿ ಹಲವು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಬೆಂಗಳೂರಿನಲ್ಲಿ ಇಂದು ಸಂಜೆ ಪ್ರಧಾನ ಸಮಾರಂಭ ನಡೆಯಲಿದ್ದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್, ಕನ್ನಡ ಮತ್ತು ಸಂಸ್ಕೃತಿ ಸಚಿವ ಡಿಕೆ ಶಿವಕುಮಾರ್ ಸೇರಿದಂತೆ ಹಲವರು ಭಾಗವಹಿಸಲಿದ್ದಾರೆ. ಶಿವಾಜಿ ಜಯಂತಿ ಅಂಗವಾಗಿ ಉಪರಾಷ್ಟ್ರಪತಿ ಎಂ ವೆಂಕಯ್ಯನಾಯ್ಡು ಹಾಗೂ ಪ್ರಧಾನಿ ನರೇಂದ್ರ ಮೋದಿ ಶುಭ ಕೋರಿದ್ದಾರೆ. ಉಪರಾಷ್ಟ್ರಪತಿ ತಮ್ಮ ಟ್ವೀಟ್ ಸಂದೇಶದಲ್ಲಿ ಶಿವಾಜಿ ಮಹಾರಾಜ ಓರ್ವ ದಿಟ್ಟ ಧೈರ್ಯಶಾಲಿ ದೊರೆಯಾಗಿದ್ದರು. ಯುದ್ಧ ತಂತ್ರಗಳಲ್ಲಿ ಹೆಸರಾಗಿದ್ದ ಅವರು ಆಡಳಿತ ಕೌಶಲ್ಯ ಹೊಂದಿದ್ದರಲ್ಲದೆ ಪ್ರಗತಿಪರ ವಿಚಾರಧಾರೆ ಹಾಗೂ ಮಹಿಳೆಯರಿಗೆ ಗೌರವವನ್ನು ನೀಡುತ್ತಿದ್ದರು. ಅವರ ವ್ಯಕ್ತಿತ್ವ ಪ್ರತಿಯೊಬ್ಬ ಭಾರತೀಯನಿಗೂ ಸ್ಫೂರ್ತಿದಾಯಕ ಎಂದು ಹೇಳಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಶಿವಾಜಿ ಮಹಾರಾಜರಿಗೆ ನಮನ ಸಲ್ಲಿಸಿ, ನ್ಯಾಯ ಮತ್ತು ಸತ್ಯದ ಪರ ಹೋರಾಡುತ್ತಿದ್ದ ನಿಜವಾದ ಆದರ್ಶ ರಾಜರಾಗಿದ್ದ ಶಿವಾಜಿ ಬಡವರು ಹಾಗೂ ಶೋಷಿತರನ್ನು ಗುರುತಿಸಿ ಅವರ ಅಭಿವೃದ್ಧಿಗೆ ಶ್ರಮಿಸುತ್ತಿದ್ದರು ಎಂದು ಟ್ವೀಟ್ನಲ್ಲಿ ತಿಳಿಸಿದ್ದಾರೆ. ಐಸಾ ವ್ಯಕ್ತಿತ್ವ ಅಸಂಭವ ಹೈ ಕಿ ಜಿಸ್ನೆ ಲಗಾತಾರ್ ಸಂಘರ್ಷಕ್ಕೆ ಬೀಚ್ ಮೇ ಸುಶಾಸನಕ್ಕೆ. ಆದಾಯ ತೆರಿಗೆ ಇಲಾಖೆ, ವಾಣಿಜ್ಯ ಮತ್ತು ಕೈಗಾರಿಕಾ ಮಹಾಸಂಸ್ಥೆ ಚಾರ್ಟೆಡ್ ಅಕೌಂಟೆಂಟ್ ಅಸೋಸಿಯೇಷನ್ ಹಾಗೂ ತೆರಿಗೆ ಸಲಹೆಗಾರರ ಸಂಘದ ಸಹಯೋಗದಲ್ಲಿ ದಾವಣಗೆರೆಯಲ್ಲಿ ನಿನ್ನೆ ಆದಾಯ ತೆರಿಗೆ ಕಾನೂನುಗಳ ವಿಚಾರ ಸಂಕಿರಣ ಹಾಗೂ ಜಾಗೃತಿ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಆದಾಯ ತೆರಿಗೆ ಹೆಚ್ಚುವರಿ ಆಯುಕ್ತರಾದ ಸುನೀಲ್ ಕುಮಾರ್ ಅಗರ್ವಾಲ್, ಡಾಕ್ಟರ್ ಜಿ ಮನೋಜ್ ಕುಮಾರ್, ಅಸೋಸಿಯೇಷನ್ ಗೌರವಾಧ್ಯಕ್ಷ ಎಎಸ್ ವೀರಣ್ಣ, ತೆರಿಗೆ ಸಲಹೆಗಾರರ ಸಂಘದ ಅಧ್ಯಕ್ಷ ಜಂಬಿಗಿರಾಜೇ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಸುನೀಲ್ ಕುಮಾರ್ ಅಗರ್ವಾಲ್ ಆದಾಯ ತೆರಿಗೆ ಇಲಾಖೆಯಲ್ಲಿ ಹೊಸ ತಂತ್ರಜ್ಞಾನ ಅಳವಡಿಸಿ ತೆರಿಗೆದಾರರಿಗೆ ಅನುಕೂಲವಾಗುವ ರೀತಿಯಲ್ಲಿ ಆದಾಯ ತೆರಿಗೆ ಪಾವತಿಸುವ ಯೋಜನೆಯನ್ನು ಕೇಂದ್ರ ಸರ್ಕಾರ ಜಾರಿಗೆ ತಂದಿದೆ. Those who are avoiding and evading payment of taxes, the department can tackle the errant people in a much focused manner, which is evident by the increased rate of success of the department in its searches, surveys and scrutiny assessments. ಕೇಂದ್ರ ಸರ್ಕಾರ ಇನ್ಫೋಸಿಸ್ ಮುಖಾಂತರ 4,200 ಕೋಟಿ ರೂಪಾಯಿಗಳ ಒಡಂಬಡಿಕೆಯನ್ನು ಮಾಡಿಕೊಂಡಿದ್ದು, ಅದರ ಪ್ರಕಾರ ಆದಾಯ ತೆರಿಗೆ ಪ್ರಕ್ರಿಯೆಗಳನ್ನು ಪೂರ್ಣಗೊಳಿಸಿದ ನಂತರ ಒಂದು ವಾರದೊಳಗಾಗಿ ಮಾಹಿತಿ ದೊರೆಯುತ್ತದೆ. ಟಿಡಿಎಸ್ ತಕ್ಷಣಕ್ಕೆ ವಾಪಸ್ ಪಡೆಯಲು ಇದರಿಂದ ಸಹಾಯವಾಗುತ್ತದೆ. ಅದೇ ರೀತಿ ಆನ್ಲೈನ್ ಮುಖಾಂತರವೇ ತೆರಿಗೆ ಪಾವತಿಸುವ ಸೌಲಭ್ಯವಿದೆ ಎಂದು ವಿವರಿಸಿದರು. ಮತ್ತೆ ಮುಂದೆ ಸ್ಕ್ರೂಟಿನಿ ಅಸೆಸ್ಮೆಂಟ್ ಆಗ್ತಕ್ಕಂತ ಒಂದೆಲ್ಲ ಮಾಡಬೇಕು ಅಂತಂದು ಹೇಳ್ಬಿಟ್ಟು 4,200 ಕೋಟಿಯಲ್ಲಿ ಅಗ್ರಿಮೆಂಟ್ ಕೇಂದ್ರ ಸರ್ಕಾರ ಇದರಲ್ಲಿ ತೊಡಗಿಸಿಕೊಂಡಿದೆ. ಅದಾಗುತ್ತೆ ಇಷ್ಟೇ, ಈಗಾಗಲೇ ಸಾಕಷ್ಟು ಆಗಿದೆ. ನಮಗೆ ಗೊತ್ತಿದ್ದಂಗೆ ನಾವು ನಮ್ಮ ಸ್ಟಾಫ್ ಹೋಗಿ ಇನ್ಕಮ್ ಟ್ಯಾಕ್ಸ್ ಆಫೀಸಲ್ಲಿ ಕ್ಯೂ ನಿಂತ್ಕೊಂತ ಇದ್ರೆ ಇಷ್ಟು ಬಂಡ್ಲು ಹೊತ್ಕೊಂಡು ಹೋಗಿ ರಿಟರ್ನ್ಸ್ ಕೊಡೋದಕ್ಕೆ 30ನೇ ತಾರೀಕು ಲಾಸ್ಟ್ ಡೇಟ್ ಅಂದ್ರೆ ಎಲ್ಲರನ್ನು ಕ್ಯೂ ನಿಲ್ಲಿಸಿ ಒಂದೊಂದೇ ತಗೊಂಡು ಸೀಲ್ ಹಾಕಿ ಕೊಡೋ ಕೆಲಸ ಮಾಡ್ತಿದ್ರು. ಆ ಕಾಲ ಹೋಯ್ತು. ಇವತ್ತು ನಾವು ಆನ್ಲೈನ್ನಲ್ಲಿ ರಿಟರ್ನ್ಸ್ ಫೈಲ್ ಮಾಡ್ಬೋದು. ಆನ್ಲೈನ್ನಲ್ಲಿ ನಮಗೆ ಸಮ್ಮರಿ ಅಸೆಸ್ಮೆಂಟ್ಸ್ ಅಂದ್ರೆ ಒಂದು ಪಾರ್ಟಿ ಒಂದು ನೋಟಿಸ್ ಬರುತ್ತೆ. ಆಮೇಲೆ ಸ್ಕ್ರೂಟಿನಿ ಅಸೆಸ್ಮೆಂಟ್ ಕೂಡ ಇನ್ನು ಆನ್ಲೈನ್ ನಮ್ಮ ಈ ಸರ್ಕಲ್ ಅಲ್ಲಿ ಇಂಪ್ಲಿಮೆಂಟ್ ಆಗಿಲ್ಲ, ಬೇರೆ ಕಡೆಗೆ ಇಂಪ್ಲಿಮೆಂಟ್ ಆಗಿದೆ. ಆನ್ಲೈನ್ನಲ್ಲಿ ಅಸೆಸ್ಮೆಂಟ್ ಮಾಡ್ತಕ್ಕಂಥ ಡಾಕ್ಟರ್ ಜಿ ಮನೋಜ್ ಕುಮಾರ್, ಜನಸಾಮಾನ್ಯರು ಆದಾಯ ತೆರಿಗೆ ಇಲಾಖೆ ಬಗ್ಗೆ ಭಯಪಡುವ ಅವಶ್ಯಕತೆ ಇಲ್ಲ. ನೇರವಾಗಿ ಅಧಿಕಾರಿಗಳನ್ನು ಸಂಪರ್ಕಿಸಿ ತೆರಿಗೆ ಪಾವತಿ ಬಗ್ಗೆ ಮಾಹಿತಿ ಪಡೆಯಬಹುದು ಎಂದರು. ಪ್ರಾದೇಶಿಕ ಸುದ್ದಿ ವಿಭಾಗ ಪ್ರಸ್ತುತಪಡಿಸುವ ತಿಂಗಳ ವಾರ್ತಾ ಸಂಚಿಕೆಯ ಸುದ್ದಿ ಸೌರಭದ 42ನೇ ಸಂಚಿಕೆ ಇದೇ 26ರಂದು ಮಂಗಳವಾರ ಚಂದನ ವಾಹಿನಿಯಲ್ಲಿ ರಾತ್ರಿ 7:30ಕ್ಕೆ ಪ್ರಸಾರವಾಗಲಿದೆ. March 2ರಂದು ಅಪರಾಹ್ನ 2 ಗಂಟೆಗೆ ಮರುಪ್ರಸಾರವಾಗಲಿದೆ. 42ನೇ ಸಂಚಿಕೆ February 26 ಮಂಗಳವಾರ ಸಂಜೆ 7:30 ಮರುಪ್ರಸಾರ March 2 ಶನಿವಾರ ಅಪರಾಹ್ನ 12 ಗಂಟೆಗೆ. ಈ ಸಂಚಿಕೆಯಲ್ಲಿ ರೈಲು ಗಾಲಿ ಕಾರ್ಖಾನೆಯ ಹಸಿರು ಕ್ರಾಂತಿ, ಬಿರು ಬಿಸಿಲು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಾರಾಣಸಿಗೆ ಪ್ರಧಾನಿ ನರೇಂದ್ರ ಮೋದಿ ಭೇಟಿ, ವಿದ್ಯುತ್ ಚಾಲಿತ ರೈಲು ಸೇರಿ ಹಲವು ಅಭಿವೃದ್ಧಿ ಯೋಜನೆಗೆ ಚಾಲನೆ. ಯಲಹಂಕದ ವಾಯುನೆಲೆಯಲ್ಲಿ ನಾಳೆಯಿಂದ ಏರೋ ಇಂಡಿಯಾ 2019 ವೈಮಾನಿಕ ಪ್ರದರ್ಶನ, ಲೋಹದ ಹಕ್ಕಿಗಳ ಕಲರವ.
ರಾಜ್ಯದಲ್ಲಿ ತಲೆದೋರಿರುವ ಬರ ಪರಿಸ್ಥಿತಿ ನಿರ್ವಹಣೆಗೆ ಸರ್ಕಾರದಿಂದ ಹಲವು ಕ್ರಮ, ಎನ್ಎಸ್ ಶಿವಶಂಕರ ರೆಡ್ಡಿ. ಸೈಬರ್ ಜಗತ್ತಿನ ಅಪರಾಧಗಳನ್ನು ಹತ್ತಿಕ್ಕಲು ಪೊಲೀಸ್ ಅಧಿಕಾರಿಗಳು